ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನಲ್ಲಿ ಖಾಲಿ ಇರತಕ್ಕಂಥ ಅಸಿಸ್ಟೆಂಟ್ ಜಿಯೋ ಫಿಸಿಸಿಸ್ಟ್ ಈ ಒಂದು ಹುದ್ದೆಯನ್ನು ಇಲ್ಲಿಗೆ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದು, ಬನ್ನಿ ಇದರ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ತಿಳಿಯೋಣ. ಈ ಹುದ್ದೆ ರಿಕ್ರೂಟ್ಮೆಂಟ್ ಮಾಡ್ತಿರ್ತಕ್ಕಂಥ ಮಿನಿಸ್ಟ್ರಿ ಅಥವಾ ಅಡ್ಮಿನಿಸ್ಟ್ರೇಷನ್ ಬಂದುಬಿಟ್ಟು ಮಿನಿಸ್ಟ್ರಿ ಆಫ್ ಮೈನ್ಸ್ ಅಂತ, ಇನ್ನು ಡಿಪಾರ್ಟ್ಮೆಂಟ್ ಆರ್ ಆಫೀಸ್ ಅದರ್ ಅಂತ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದಂಥ ಡಿಪಾರ್ಟ್ಮೆಂಟನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಇಂದು ಆರ್ಗನೈಸೇಷನ್, ಆರ್ಗನೈಸೇಷನ್ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ಈ ಒಂದು ಆರ್ಗನೈಸೇಷನ್ ಅಂಡರಲ್ಲಿ ಆಯ್ಕೆಯಾದವರು ವರ್ಕ್ ಮಾಡುತ್ತಾರೆ. ಹಾಗೆ ಇಲ್ಲಿ ಇರ್ತಕ್ಕಂಥ ನಂಬರ್ ಆಫ್ ಪೋಸ್ಟ್ ಮತ್ತು ರಿಸರ್ವೇಷನ್ ಈ ರೀತಿಯಾಗಿದೆ. ಟೋಟಲ್ ಪೋಸ್ಟ್ಗಳು 17. ಈ 17 ಪೋಸ್ಟ್ಗಳನ್ನು ಈ ಒಂದು ರೀತಿಯಾಗಿ ವಿಂಗಡಣೆಯನ್ನು ಮಾಡಲಾಗಿದೆ. ಯು ಆರ್ಗೆ 8, EWS ಎಕನಾಮಿಕಲ್ ವೀಕರ್ ಸೆಕ್ಷನ್ ಅವರಿಗೆ 1, OBC ಅವರಿಗೆ 4, SC ಅವರಿಗೆ 3, ST ಅವರಿಗೆ 1, ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅವರಿಗೆ 4 ಹುದ್ದೆಗಳನ್ನು ಇಲ್ಲಿ ಕಾಯ್ದಿರಿಸಲಾಗಿದೆ. ಇನ್ನು PH ಟೈಪು, PH ಕ್ಯಾಟಗರಿ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಈ ಒಂದು ಕ್ಯಾಟಗರಿಯಲ್ಲಿ ಇರತಕ್ಕಂಥ PH ಹೌದು, ಮೊದಲು PH ಟೈಪನ್ನು ನೋಡೋಣ. PH ಟೈಪು ಡೆಫ್ ಆ್ಯಂಡ್ ಹಾರ್ಡ್ ಆಫ್ ಹಿಯರಿಂಗ್, ಡೆಫ್ ಆ್ಯಂಡ್ ಹಾರ್ಡ್ ಆಫ್ ಹಿಯರಿಂಗ್, ಮತ್ತು ಲೊಕೊಮೋಟರ್ ಡಿಸೆಬಿಲಿಟಿ ಇನ್ಕ್ಲೂಡಿಂಗ್ ಸೆರೆಬ್ರಲ್ ಪಾಲ್ಸಿ, ಲೆಪ್ರೋಸಿ, ಕ್ಯೂರ್ಡ್, ಡಾರ್ಫಿಸಮ್, ಆಸಿಡ್ ಅಟ್ಯಾಕ್ ವಿಕ್ಟಮ್ಸ್. PH ಕ್ಯಾಟಗರಿ ಡೆಫ್ ಆ್ಯಂಡ್ ಹಾರ್ಡ್ ಆಫ್ ಹಿಯರಿಂಗ್ ಅವರಿಗೆ ಈ ರೀತಿಯಾಗಿದೆ, HH ಹಾರ್ಡ್ ಆಫ್ ಹಿಯರಿಂಗ್, ಡೆಫ್ ಆ್ಯಂಡ್ ಹಾರ್ಡ್ ಆಫ್ ಹಿಯರಿಂಗ್ ಅವರಿಗೆ ಡಿ ಡೆಫ್, ಇದು PH ಕ್ಯಾಟಗರಿ. ಮತ್ತು ಲೊಕೊಮೋಟರ್ ಡಿಸೆಬಿಲಿಟಿ ಅದರಲ್ಲಿ OL ಹಾಗೂ OA, ಅಂದರೆ ಒನ್ ಲೆಗ್ ಎಫೆಕ್ಟೆಡ್, ಒನ್ ಆರ್ಮ್ ಎಫೆಕ್ಟೆಡ್, ರೈಟ್ ಆರ್ ಲೆಫ್ಟ್, ಈ ಒಂದು ಕ್ಯಾಟಗರಿಯಲ್ಲಿ ಇರತಕ್ಕಂಥ PH ಅವರು ಈ ಒಂದು ಪೋಸ್ಟನ್ನು ಅಪ್ಲೈ ಮಾಡಬಹುದಾಗಿದೆ. ಇನ್ನು ನೀಡ್ತಿರ್ತಕ್ಕಂಥ ಸ್ಯಾಲ್ರಿ ಪೇ ಮ್ಯಾಟ್ರಿಕ್ಸ್ ಲೆವೆಲ್ಲು 8, ಈ ಒಂದು ಪೇ ಮ್ಯಾಟ್ರಿಕ್ಸ್ ಲೆವೆಲ್ 8ಲ್ಲಿ ಬರ್ತಿರ್ತಕ್ಕಂಥ ಸ್ಯಾಲ್ರಿಯನ್ನು ನಿಮಗೆ ನೀಡಲಾಗುತ್ತೆ. ಬನ್ನಿ ಅದರ ಅಮೌಂಟ್ ಎಷ್ಟು ಇದೆ ಅಂತ ನೋಡೋಣ. ಅಮೌಂಟ್ ಬಂದುಬಿಟ್ಟು 47,600 151,100. ಇನ್ನು ಏಜ್ ರಿಲ್ಯಾಕ್ಸೇಷನ್ನು, ಏಜ್ ಬಗ್ಗೆ ಈ ರೀತಿಯಾಗಿ ತಿಳಿಸಲಾಗಿದೆ. 30 ಜನರಲ್ ಕ್ಯಾಟಗರಿ ಅವರಿಗೆ, ಅಂದರೆ ಇದು ಮ್ಯಾಕ್ಸಿಮಮ್ 30 ಜನರಲ್ ಕ್ಯಾಟಗರಿ ಅವರಿಗೆ, ಮತ್ತು 30 EWS ಕ್ಯಾಂಡಿಡೇಟ್ ಅವರಿಗೆ, 35 SC ಹಾಗೂ ST ಅವರಿಗೆ, 33 OBC ಕ್ಯಾಟಗರಿ ಅವರಿಗೆ, ಮತ್ತು ನೀವೇನಾದರೂ ಸೆಂಟ್ರಲ್ ಅಥವಾ ಯೂನಿಯನ್ ಟೆರಿಟರಿ ಗೌರ್ಮೆಂಟಲ್ಲಿ ಸರ್ವೆಂಟ್ ಆಗಿದ್ದರೆ ನಿಮಗೆ 5 ರಿಲ್ಯಾಕ್ಸೇಷನ್ನ ಇಲ್ಲಿ ನೀಡಲಾಗುತ್ತೆ. ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಷನ್, ನೀವು ಮಾಸ್ಟರ್ಸ್ ಡಿಗ್ರಿ ಇನ್ ಫಿಸಿಕ್ಸ್ ಆರ್ ಜಿಯೋಫಿಸಿಕ್ಸ್ ಆರ್ ಜಿಯೋಲಜಿ ಆರ್ ಮ್ಯಾಥಮೆಟಿಕ್ಸ್ ಅನ್ನು ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟ್ನಿಂದ ಪಡೆದಿರಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಡಿಸೈರೇಬಲ್ ಕ್ವಾಲಿಫಿಕೇಷನ್ ಈ ರೀತಿಯಾಗಿದ್ದಾವೆ. ಇದರಲ್ಲಿ ಡ್ಯೂಟೀಸ್, ಅಂದರೆ ನೀವು ಜಾಬ್ ತೆಗೆದುಕೊಂಡ ಮೇಲೆ ಯಾವ ರೀತಿಯಾದಂಥ ಡ್ಯೂಟೀಸ್ ಇದೆ ಅನ್ನೋದನ್ನು ಇಲ್ಲಿ ನಿಮಗೆ ನೀಡಲಾಗಿದೆ. ನೀವು ಮಾಡ್ತಿರ್ತಕ್ಕಂಥ ಕೆಲಸಗಳು ಪ್ರೊವೈಡಿಂಗ್ ಅಸಿಸ್ಟೆಂಟ್ ಟು ದಿ ಜಿಯೋಫಿಸಿಸ್ಟ್ ಇನ್ ಅಕ್ವೈಜೇಷನ್, ಪ್ರೊಸೆಸಿಂಗ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ಜಿಯೋಫಿಸಿಕಲ್ ಡೇಟಾ, ಪ್ರಿಪರೇಷನ್ ಆಫ್ ಸೈಂಟಿಫಿಕ್ ಪೇಪರ್, ಎಕ್ಸಿಕ್ಯೂಟಿವ್ ಫೀಲ್ಡ್ ಪ್ರೋಗ್ರಾಮ್, ಅಡಾಪ್ಟಿಂಗ್ ಡಿಫ್ರೆಂಟ್ ಜಿಯೋಫಿಸಿಕಲ್ ಮೆಥಡ್ಸ್, ಯೂಸಿಂಗ್ ಸೊಫಿಸ್ಟಿಕೇಟೆಡ್ ಇನ್ಸ್ಟ್ರೂಮೆಂಟ್ಸ್ ಇನ್ ರಿಮೋಟ್ ಏರಿಯಾ, ಏರ್ಬೋರ್ನ್ ಆ್ಯಂಡ್ ಮರೈನ್ ಸರ್ವೇಸ್ ಫಾರ್ 6 ಎವ್ರಿ ಇಯರ್, ಆರ್ ಎನಿ ರಿಲೇಟೆಡ್ ವರ್ಕ್ ಆ್ಯಸ್ ಅಸೈನ್ಡ್ ಬೈ ದಿ ಯುವರ್ ಸೀನಿಯರ್ ಆರ್ ಆರ್ಗನೈಜೇಷನ್. ಇದಿಷ್ಟು ಬಂದುಬಿಟ್ಟು ನಿಮ್ಮ ಡ್ಯೂಟೀಸ್ ಆಗಿದೆ. ಇನ್ನು ಪ್ರೊಬೇಷನರಿ ಪಿರಿಯಡ್ ಇಲ್ಲಿ 2 ಇದೆ. ಮತ್ತು ಹೆಡ್ ಕ್ವಾರ್ಟರ್ ಬಂದುಬಿಟ್ಟು ಇದು ಕೋಲ್ಕತ್ತಾದಲ್ಲಿದೆ. ಆಲ್ ಇಂಡಿಯಾ ಸರ್ವಿಸ್ ಲಯಬಿಲಿಟಿ ಅಂತ ಇಲ್ಲಿ ತಿಳಿಸಲಾಗಿದೆ, ಅಂದರೆ ಹೆಡ್ ಕ್ವಾರ್ಟರ್ಸ್ ಬಂದುಬಿಟ್ಟು ಇಲ್ಲಿ ಕೋಲ್ಕತ್ತಾದಲ್ಲಿದೆ. ಅದರ ಡೀಟೇಲ್ಸ್ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇದು ಒಂದು ಜನರಲ್ ಸೆಂಟ್ರಲ್ ಸರ್ವಿಸ್ ಆಗಿದ್ದು ಗ್ರೂಪ್ ಬಿ ಗೆಜೆಟೆಡ್ ನಾನ್ ಮಿನಿಸ್ಟ್ರಿಯಲ್ ಪೋಸ್ಟ್ ಆಗಿದೆ. ಹಾಗೆ ಈ ಒಂದು ಪೋಸ್ಟು ಪರ್ಮನೆಂಟ್ ಅಂತ ಇಲ್ಲಿ ತಿಳಿಸಲಾಗಿದೆ. ಮತ್ತು ಇನ್ನುಳಿದಂಥ ಕಂಡೀಷನ್ಸ್ನ ಈ ರೀತಿಯಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ ಕಂಡೀಷನ್ಸ್ ಈ ರೀತಿಯಾಗಿದೆ. ಫಸ್ಟ್ ಅಪಾಯಿಂಟ್ಮೆಂಟ್ ಆಗ್ತಿರೋರು ಈ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿ 3 ಕಾಲ ಸೇವೆಯನ್ನು ಸಲ್ಲಿಸಬೇಕು. ಮತ್ತು ಈ ಒಂದು ಅಪಾಯಿಂಟ್ಮೆಂಟ್ ಆದವರಿಗೆ ಇಲ್ಲಿ ಒಂದು ಸುರಿಟಿ ಬಾಂಡನ್ನು ಕೊಡಬೇಕಾಗುತ್ತೆ, ಅದು 3 ರೂಪಾಯಿ ಸುರಿಟಿ ಬಾಂಡ್ ಆಗಿರುತ್ತೆ. ಇದು ಒಂದು ರೀತಿಯಾದಂಥ ಕಂಡೀಷನ್ನ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸಲ್ಲಿ ಅಪ್ಲೈ ಮಾಡಲಾಗಿದೆ. ಇದನ್ನು ನೋಡ್ಕೊಂಬಿಟ್ಟು ನಿಮಗೇನಾದರೂ ಇದು ಅಪ್ಲಿಕೇಬಲ್ ಆಗ್ತಿದ್ರೆ, ಅಂದರೆ ಯಾರ್ಯಾರ್ದು ಮಾಸ್ಟರ್ಸ್ ಡಿಗ್ರಿ ಇನ್ ಫಿಸಿಕ್ಸ್, ಜಿಯೋಫಿಸಿಕ್ಸ್, ಜಿಯೋಲಜಿ ಅಥವಾ ಮ್ಯಾಥಮೆಟಿಕ್ಸ್ ಇದೆಯೋ ಅವರು ಇದನ್ನು ಅಪ್ಲೈ ಮಾಡ್ಬೋದು. ಇಲ್ಲಾಂದರೆ ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಅವರಿಗೆ ಈ ಒಂದು ವಿಡಿಯೋದನ್ನು ಶೇರ್ ಮಾಡೋದ್ರ ಮೂಲಕ ಅವರಿಗೂ ಹೆಲ್ಪ್ ಮಾಡಿ. ಥ್ಯಾಂಕ್ ಯು.
ಅಡ್ವರ್ಟೈಸ್ಮೆಂಟ್ ರಿಲೀಸ್ ಆಗಿರ್ತಕ್ಕಂಥ ದಿನಾಂಕ 3/2020, ಇನ್ನು ಪ್ರಿಸ್ಕ್ರೈಬ್ಡ್ ಲಾಸ್ಟ್ ಡೇಟು ಅಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಇರುವಂಥದ್ದು 27/2020. ಇದ್ರೊಳಗಾಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗಿ ವಿನಂತಿ.